ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಮೇಡಮ್, ಗಣೇಶನ್ ವಿಗ್ರಹ ತಂದು ಹೆಂಗ್ ಪೂಜೆ ಮಾಡ್ತೀವೋ ಹಂಗೆ ಗೌರಿ ವಿಗ್ರಹನ ತಂದು ಪೂಜೆ ಮಾಡ್ಬೇಕು ತಾನೆ. ನೀವು ನೋಡಿದ್ರೆ ಬರೀ ಗಂಗೆ ಮಾತ್ರ ಇಟ್ಕೊಂಡಿದ್ದೀರಾ. ಗೌರಿ ಪೂಜೆ ಮಹತ್ವ ಏನು? ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷ ಸಮಯದಲ್ಲಿ ಮಾಡುವ ಹಬ್ಬನೇ ಗೌರಿ ಹಬ್ಬ. ಈ ದಿವಸ ಕೈಲಾಸದಿಂದ ಗೌರಿ ಭೂಮಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅವಳನ್ನ ತಯಾರ ಮನೆ ಕರೆದು ಆತಿಥ್ಯ ಮಾಡಿ ವಾಪಸ್ ಮಗನ ಜೊತೆ ಕಳಿಸೋದೆ ಈ ಹಬ್ಬದ ವೈಶಿಷ್ಟ್ಯ. ಅಲ್ಲದೆ ಈ ಹಬ್ಬನ ಹೆಂಗಸರು ತಮ್ಮ ಸೌಭಾಗ್ಯಕ್ಕಾಗಿ ಮತ್ತೆ ಗಂಡನ್ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಆಚರಿಸ್ತಾರೆ. ಈ ದಿನ ಗೌರಿ ಶಿವಲಿಂಗ ಮಾಡಿ ಅದ್ರ ಪೂಜೆ ಮಾಡಿದಾಗ ಶಿವ ಪ್ರತ್ಯಕ್ಷ ಆದ್ನಂತೆ. ಏನ್ ವರ ಬೇಕು ಅಂತ ಕೇಳಿದಾಗ ನೀನೇ ನನ್ ಗಂಡನಾಗಿ ಬರ್ಬೇಕು ಅಂತ ಕೇಳ್ಕೊಂಡ್ಲಂತೆ. ಅದಕ್ಕೆ ಮದ್ವೆ ಆಗಿರೋ ಹೆಂಗಸರು ಈ ಹಬ್ಬನ ಆಚರಿಸ್ತಾರೆ. ಹರಿತಿರೋ ಗಂಗೆ ಪ್ರಕೃತಿಯ ಸಂಕೇತ, ಅದೇ ಗಂಗೆನ ಕಳಸದಲ್ ತಂದ್ರೆ ಅದು ಸಂಸ್ಕೃತಿಯ ಸಂಕೇತ, ಅಂದ್ರೆ ಗೌರಿಯ ಸಂಕೇತ. ಅದಕ್ಕೆ ಗೌರಿ ಹಬ್ಬದ ದಿನ ನಾವು ಕಳಸದಲ್ ಗಂಗೆ ಹಾಕಿ ಅದಕ್ಕೆ ಪೂಜೆ ಮಾಡ್ತೀವಿ. ಬಾಬಾ, ದೊಡ್ಡ ಅನಾಹುತ ಆಗೋಗಿದೆ, ಬನ್ನಿ ಎಲ್ಲರೂ ನೋಡ್ತೀರಂತೆ ಹೊರಗಡೆ, ಬನ್ನಿ ಬನ್ನಿ ಬಾಸೌಂದರ್ಯ ಬನ್ರಿ. ಗೌರಿ ಪೂಜೆಯಿಂದ ಇಷ್ಟೊಂದು ಮಹತ್ವ ಇದೆ ಅಂತ ಗೊತ್ತೇ ಇರಲಿಲ್ಲ ಮೇಡಮ್. ಹೇಗೋ ಗೌರಿ ಪೂಜೆ ಮಾಡೋದಕ್ಕೆ ಮುಂದಾಗಿದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ, ಆ ದೇವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹೋ ಜಾಜಿ ಅಕ್ಕ, ಪ್ರತಿ ವರ್ಷ ನಾವು ಗೌರಿ ಪೂಜೆ ಮಾಡ್ತಿದ್ವಿ, ಈ ವರ್ಷ ಎಲ್ಲಿ ಮಾಡೋಕ್ಕಾಗಲ್ವೋ ಅಂತ ಯೋಚನೆ ಆಗಿತ್ತು, ನೀವ್ ಹೇಳಿದ್ರಿಂದ ಮಾಡೋಂಗಾಯ್ತು. ಏಯ್ ಏಯ್, ನಿಲ್ಲೇ ಇಲ್ಲಿ ಬಾಬಾ. ಸೌಂದರ್ಯ, ಎಲ್ರು ಬೇಗ ಬನ್ನಿ ಇಲ್ಲಿ, ನೋಡ್ತೀನಿ ಇರು ನಿನ್ಗೆ. ಬಾಬಾ ನೋಡಿದ್ರ, ಸೌಂದರ್ಯ ನೋಡು ಅವಳು ಏನ್ ಮಾಡಕ್ ಹೊರಟಿದ್ದಾಳೆ ಅಂತ. ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಮಾಡದೆ ಎಷ್ಟೋ ವರ್ಷಗಳಾಗೋಗಿದೆ, ಅಂತದ್ರಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಗೌರಿ ಪೂಜೆ ಮಾಡ್ತಿದ್ಯೇನೆ? ಈ ಮನೆಗೆ ಒಳ್ಳೇದಾಗತ್ತಾ? ಬಾವಾ, ಈ ಅಪಶಕ್ನ ಮಾಡಿರೋ ಇವಳಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಹೇಳಿ. ಸೌಂದರ್ಯ, ಇವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀನಾದ್ರೂ ಹೇಳಮ್ಮ. ಬಾವಾ ಸೌಂದರ್ಯ, ಏನಿಬ್ರು ಸುಮ್ಮನಾಗ್ಬಿಟ್ರಿ ಹೇಳಿ. ದೀಪ ಮಾಡಿರೋ ಕೆಲ್ಸಕ್ಕೆ ಅವಳಿಗೆ ಶಿಕ್ಷೆ ಕೊಡೋ ಬದಲು ಅವಳು ಕೈಲಿರೋ ಕಳಸ ನೆಟ್ಟು ಪೂಜೆ ಮಾಡೋಣ. ಏನ್ ಹೇಳ್ತೀರಾ, ಇಷ್ಟು ವರ್ಷ ನಿಲ್ಸಿರೋ ಪೂಜೆನ ಮತ್ತೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ನನ್ನ ಹೆಂಡತಿ ಇದ್ದಾಗ ನಡೀತಾ ಇದ್ದ ಗೌರಿ ಪೂಜೆ ಅವಳು ಹೋದ್ಮೇಲೆ ಮಾಡೋದ್ ಬೇಡ ಅಂತ ನಿಲ್ಸಿದ್ವಿ. ಇವತ್ತು ದೀಪ ಮೂಲಕ ಗೌರಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂದ್ರೆ ನಾವು ಗೌರಿ ಪೂಜೆನ ಮುಂದುವರಿಸ್ಕೊಂಡು ಹೋಗೋಣ. ಇದರಿಂದ ನನ್ನ ಹೆಂಡತಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ದೀಪ, ನಿನ್ನ ಕೈಲಿ ಹಿಡ್ಕೊಂಡಿರೋ ಕಳಶನ ಒಳಗೆ ತಗೊಂಡು ಹೋಗಿ ಪೂಜೆ ಮಾಡಮ್ಮ. ಮಾವ, ಇದನ್ನ ಮನೆ ಹಿರಿಯರ ಒಳಗಡೆ ತಗೊಂಡು ಹೋದ್ರೆ ಶ್ರೇಷ್ಠ. ಹೌದಾ, ಸರಿ ಹಾಗಾದ್ರೆ ಸೌಂದರ್ಯ ಕೈ ಕೊಡು. ಶಂಸಿ ಮಾವ, ಈ ಮನೆ ಹಿರಿಯರು ಸುಕನ್ಯಾ ಮೇಡಮ್, ಅವ್ರ ಕೈಲೆ ಕೊಡ್ಲ. ಅದು ಸರಿನೆ, ಸುಕನ್ಯಾ ಕೈಗೆ ಕೊಡು.
ಕೊಡು. ಮೇಡಮ್ ನೀವೇ ಮುಂದೆ ಹೋಗ್ಬೇಕು. ನಾನಾ? ಮುಂದೆನಾ? ಸರಿ ನಮ್ಮ. ಅಲ್ಲ ಮೇಡಮ್, ಸುಕನ್ಯಾ ಮೇಡಮ್ ನಿಮಗೆ ಅಷ್ಟೊಂದೆಲ್ಲ ಬೈದ್ರು, ಕಳ್ಸನ ಮತ್ತೆ ಅವ್ರ ಕೈಲೇ ಕೊಟ್ ಕಳ್ಸಿದ್ರಿ. ಅಲ್ಲ ಜಾಜಿ ಅಕ್ಕ, ಅವ್ರಿ ಮನೆ ಹಿರಿ ಸೊಸೆ, ಇಷ್ಟ ದಿನ ನಿಲ್ಸಿರೋ ಸಂಪ್ರದಾಯನ ನಮ್ಮೂರ್ದೆ ಅಂತ ಒಂದ್ ಎರಡು ಮಾತು ಹೇಳಿದ್ರಪ್ಪ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಟುಕು, ನಾನು ಮುಂಬಾಗ್ಲಿಂದ ಹೋಗಂಗಿಲ್ಲ, ಅದಕ್ಕೆ ಸರಿ ಹಾಗೆ ಬನ್ನಿ ಆ ಕಡೆಯಿಂದ ಹೋಗೋಣ. ಈ ರೀತಿ ಗೌರಿ ಗಣೇಶನ ಒಟ್ಟಿಗೆ ಇಟ್ಟು ಪೂಜೆ ಮಾಡಿ ಎಷ್ಟು ವರ್ಷಗಳಾಗಿತ್ತು. ಈಗ ದೀಪ ಮೂಲಕ ಮತ್ತೆ ಶುರುವಾಯಿತು. ಅಮ್ಮ ದೀಪ, ನೀನು ಏನೇ ಮಾಡಿದ್ರು ಅದರಿಂದ ಏನಾದರೂ ಒಳ್ಳೇದೇ ಆಗುತ್ತಮ್ಮ. ಬಾಬಾ, ಪೂಜೆಗೆಲ್ಲ ರೆಡಿಯಾಗಿದೆ, ಪೂಜೆ ಶುರು ಮಾಡೋಣ. ಆದರೆ ಪೂಜೆ ಶುರು ಮಾಡೋಕ್ಕೆ ಆರತಿ ಮಾಡಬೇಕಾದವರು ಇಲ್ವಲ್ಲಮ್ಮ. ಯಾರು? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ಈ ವರ್ಷ ದೀಪ ಜೊತೆ ಚಿರುತನೇ ಆರತಿ ಮಾಡಬೇಕಾಗಿರೋದು. ಓ ಹೌದಲ್ವಾ, ಅವನಿಗೆ ಇಷ್ಟ ಇಲ್ವೇನೋ ಅದಕ್ಕೆ ಅವನು ಬಂದಿಲ್ಲ. ಇದು ಇಷ್ಟದ ಪ್ರಶ್ನೆ ಅಲ್ಲಮ್ಮ, ಸಂಪ್ರದಾಯ. ಹಾಗಂತ ಸೌಂದರ್ಯನು ಹೇಳಿದಾಳೆ, ಅವನು ಇನ್ನೂ ಬಂದಿಲ್ಲ ಅಂದ್ರೆ ಇದ್ಯಾಕೋ ಸರಿ ಕಾಣ್ತಿಲ್ಲ. ಅಮ್ಮ ಸೌಂದರ್ಯ, ದೀಪ ಜೊತೆ ಚಿರುಣೆ ಆರತಿ ಮಾಡಬೇಕು ಅಂತ ನೀನು ಅವನಿಗೆ ಹೇಳಿದ್ದೆ ತಾನೆ? ಹೂ ಮಾವ, ಹೇಳಿದ್ದೀನಿ. ನೀನೇ ಪೂಜೆ ಮಾಡಬೇಕು ಅಂತಾನು ಹೇಳಿದ್ದೀನಿ, ಅವನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಮತ್ತ್ಯಾಕೆ ಬರಲಿಲ್ಲ ಅವನು? ಅಪ್ಪ, ಚಿರುನ ನಾನೇ ಕರ್ಕೊಂಡು ಬರ್ತೀನಿ. ದೀಪ, ನನ್ನ ಜೊತೆ ನೀನು ಬಾ. ಅಕ್ಕ, ಅಕ್ಕ, ನಾನು ಯಾಕೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.